ಲಾಕ್ಡೌನ್ ಸಡಿಲಿಕೆಯಿಂದಾಗಿ ರಾಜ್ಯದ ವಿವಿಧ ಇಲಾಖೆಗಳಡಿ ನಡೆಯುತ್ತಿದ್ದ ಕಾಮಗಾರಿಗಳು ಮತ್ತೆ ಆರಂಭವಾಗಿದ್ದು ಎರಡು ತಿಂಗಳಿನಿಂದ ಕೂಲಿ ಕೆಲಸವಿಲ್ಲದೆ ಸಂಕಷ್ಟ ಎದುರಿಸುತ್ತಿದ್ದು ಕಾರ್ಮಿಕರ ಮುಖದಲ್ಲಿ ನೆಮ್ಮದಿ ಮೂಡಿದೆ. ಚಿತ್ರದುರ್ಗದಲ್ಲಿ ಪಿಡಬ್ಲ್ಯೂಡಿ ಇಲಾಖೆ ರಸ್ತೆ ಅಗಲೀಕರಣ, ಒಳಚರಂಡಿ ಇತ್ಯಾದಿ ಕಾಮಗಾರಿಗಳು ಮತ್ತೆ ಆರಂಭಗೊಂಡಿದ್ದು ಗಾರೆ ಮೇಸ್ತ್ರಿ ಸಣ್ಣ ಮಣ್ಣು ಕಲಸುವ ಕಾರ್ಮಿಕರು ಕೆಲಸಗಳಲ್ಲಿ ನಿರತರಾಗಿದ್ದಾರೆ. ಪಿಡಬ್ಲ್ಯೂಡಿ ಸಹಾಯಕ ಎಂಜಿನಿಯರ್ ಚಂದ್ರಪ್ಪ, ಸರ್ಕಾರ ಲಾಕ್ಡೌನ್ ನಿಯಮಗಳನ್ನು ಸಡಿಲ ಮಾಡಿದ ಹಿನ್ನೆಲೆಯಲ್ಲಿ ಸ್ಥಗಿತಗೊಳಿಸಿದ್ದ ಕಾಮಗಾರಿಗಳನ್ನು ಮತ್ತೆ ಕೈಗೆತ್ತಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಮುಖಕ್ಕೆ ಮಾಸ್ಕ್ ಧರಿಸಿಕೊಂಡು ಅದು ಕಡ್ಡಾಯವಾಗಿ ನಮ್ಮ ಕೆಲಸ ಮಾಡಿಸ್ತೇವೆ. ಜೆಸಿಬಿ ಕೆಲಸ ಅಲ್ಲಿ ಪ್ರಗತಿಯಲ್ಲಿ ಐತಿ. ಆಮೇಲೆ ಡಕ್ಸ್ ಲ್ಯಾಬ್ಗೋಸ್ಕರ ಕಬ್ಬಿಣ ಕಟ್ಟ ಕೆಲಸ ಮಾಡ್ತಾ ಇದ್ದಾರೆ. ಡಕ್ಸ್ ಲ್ಯಾಬ್ಗೆ ಕಾಂಕ್ರೀಟ್ ಕೆಲಸ ಮಾಡಲಿಕ್ಕೆ ಅದು ಪಾಯ ಸರಿ ಮಾಡ್ಕೊಂತ ಇದ್ದಾರೆ. ಅದನ್ನು ನಾಳೆಯಿಂದ ಅದನ್ನು ಡಕ್ಸ್ ಲ್ಯಾಬ್ ಕೆಲಸ ಪ್ರಾರಂಭ ಮಾಡ್ತಾರೆ. ಗುತ್ತಿಗೆದಾರ ಭಾಷ್ಯ, ಸ್ಥಳೀಯ ಹಾಗೂ ಜಾರ್ಖಂಡ್ ರಾಜ್ಯದ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ. ಎಲ್ಲರಿಗೂ ಊಟ ವಸತಿ ವ್ಯವಸ್ಥೆ ಇರುವ ಕಾರಣ ಎಲ್ಲ ಕಾರ್ಮಿಕರು ಊರಿಗೆ ತೆರಳದೆ ಇಲ್ಲೇ ಉಳಿದುಕೊಂಡಿದ್ದಾರೆ ಎಂದು ಹೇಳಿದರು. ಕೆಲಸ ನಡೀತಾ ಇದೆ. ಜೋಗಿಮಟ್ಟಿ ರೋಡಲ್ಲಿ ಒಂದು ಎಂಎಲ್ಎ ಚಂದ್ರಪ್ಪರ ಮನೆಯಲ್ಲಿ ಒಂದು ಚರಂಡಿ ಮಾಡ್ತಿದ್ವಿ. ಅದು ಲಾಕ್ಡೌನ್ ಅಲ್ಲಿ ನಿಂತಿತ್ತು. ಈ ಲಾಕ್ಡೌನ್ ಸರಿಲಿಕ್ಕೆ ಆದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ನಾಳೆ ಮುಗಿಯುವ ಹಂತದಲ್ಲಿ ಇದೆ ಅದು. ಜಾರ್ಖಂಡ್ ಕೂಲಿ ಕಾರ್ಮಿಕರಾದ ಗೋಪಾಲ್ ಯಾದವ್, ಗುತ್ತಿಗೆದಾರರು ನಮಗೆ ಊಟ ವಸತಿ ವ್ಯವಸ್ಥೆ ಮಾಡಿದ್ದರು, ಹೀಗಾಗಿ ತಾವು ಇಲ್ಲೇ ಇದ್ದು ಕೆಲಸ ಮಾಡುತ್ತಿರುವುದಾಗಿ ತಿಳಿಸಿದರು. तीन तारीख के बाद छः तारीख से मैं लॉकडाउन जब खत्म हुआ काम कर रहा है. जोगी मिट्टी रोड में काम किया था, उधर से काम करके अभी इधर आया काम करने के लिए. रोड का सामने डेक का काम कर रहा है. ಮತ್ತೋರ್ವ ಕಾರ್ಮಿಕ ಸಂದೀಪ್ ದಿನಕ್ಕೆ 800 ರೂಪಾಯಿ ಕೂಲಿ ಕೊಡುತ್ತಿದ್ದು ಕೆಲಸ ಮಾಡಲು ಸಂತಸವಾಗುತ್ತಿದೆ ಎಂದರು. ಇಲ್ಲ, ಚಿತ್ರದುರ್ಗ ಡಿಸ್ಟ್ರಿಕ್ ಅಲ್ಲಿ ಕೆಲಸ ಮಾಡ್ತಿದ್ವಿ. ರೋಡ್ ವರ್ಕ್, ಪಿಡಬ್ಲ್ಯೂ ವರ್ಕ್, ವಸ್ತ್ರ ವಲಕೆರೆ, ಚಿತ್ರದುರ್ಗ ಡಿಸ್ಟ್ರಿಕ್ ಅಲ್ಲೆಲ್ಲ ಮಾಡ್ತಿದ್ವಿ. ಒಂದೆರಡು ತಿಂಗಳ ಲಾಕ್ಡೌನ್ ಆಗೋದ್ರಿಂದ ಕೆಲಸ ಎಲ್ಲ ಮನೆಯಲ್ಲಿ ಇದ್ವಿ. ಈಗ ಒಂದರಿಂದ ಸ್ಟಾರ್ಟ್ ಆಗಿದೆ ಕೆಲಸ, ಕೆಲಸ ಮಾಡ್ತಿದ್ವಿ. ಮೂರು ದಿನ ಮನೆಯಲ್ಲಿ ತೊಂದರೆ ಆಗಿತ್ತು, ಇವಾಗ ಕೆಲಸ ಚೆನ್ನಾಗಾಗಿದೆ. ಮೂರು ದಿನಗಳಲ್ಲೇ ಮಾಡ್ತಾ ಇದ್ದೀವಿ ಕೆಲಸ. ಕಾರ್ಮಿಕರಾದ ತಿಪ್ಪೇಸ್ವಾಮಿ ಹಾಗೂ ರಿಯಾಜ್ ಉನಿಸ, ತಮಗೆ ಕೂಲಿ ಕೆಲಸ ಇಲ್ಲದೆ ಕಷ್ಟವಾಗಿತ್ತು, ಈಗ ಕೆಲಸ ಸಿಕ್ಕಿರುವುದು ನೆಮ್ಮದಿ ನೀಡಿದೆ ಎಂದು ತಿಳಿಸಿದರು. ಕೆಲಸ ಏನು ಬರ್ತಿಲ್ಲ, ಇದ್ರಲ್ಲೇ ನಮ್ಮ ಜೀವನ. ಎರಡು ಮಕ್ಕಳು, ಎರಡು ಗಂಡು, ನಾಲ್ಕು ಗಂಡು ಹೆಂಡತಿ. ಒಂದು ತಿಂಗಳು ಮನೆಗೆ ಇದ್ವಿ, ಆದ್ರೆ ಇವಾಗ ಈ ವಾರದಾಗೆ ಕೆಲಸ ಮಾಡ್ತಿದ್ವಿ. ಲಾಕ್ಡೌನ್ ಇದ್ದಾಗಿಂದ ನಮ್ಗೆ ಭಾರಿ ತೊಂದ್ರೆ. ಮನೇಲಿ ಒಂದು ಊಟ ಮಾಡಕ್ಕೂ ಕಷ್ಟ ನಮ್ಗೆ. ಏನ್ ಸೊಸೈಟಿ ರೇಷನ್ ಮಾತ್ರ ನಮ್ಗೆ ಕೊಟ್ಟಿದ್ದಾರೆ ಅಷ್ಟೇ. ಮತ್ತೆ ಅದರಿಂದ ಕೆಲಸ ಮಾಡಿದ್ರೆ ಪೇಮೆಂಟ್ ನಮ್ಗೆ ಸೋಮವಾರ ದಿವಸ ಕೊಡ್ತಾರೆ. ಅನುಕೂಲ ಅಂದ್ರೆ ಅದೇ, ನಾವು ಕೂಲಿ ಮಾಡಿದ್ರೆ ನಮ್ಗೆ ಅನುಕೂಲ. ಈ ಕೆಲಸ ಮಾಡೋದ್ರಿಂದ ನಮ್ಮ ಹೊಟ್ಟೆಗೆ ಬಟ್ಟೆಗೆ ಏನು ತೊಂದರೆ ಇಲ್ಲ.